ವಿದ್ಯುತ್ ದರ ಏರಿಕೆಗೆ ಹಿಂದಿನ ಸರ್ಕಾರವೇ ಕಾರಣ ಬಸವರಾಜ ರೆಡ್ಡಿ ಸದ್ಯ ರಾಜ್ಯದಲ್ಲಿ ವಿದ್ಯುತ್ ಬಿಲ್ಲಿನ ಗೊಂದಲ ಹೆಚ್ಚಾಗುತ್ತಿದ್ದು ಇದಕ್ಕೆಲ್ಲ ಹಿಂದೆ ರಾಜ್ಯದಲ್ಲಿ ಆಡಳಿತವಿದ್ದ ಸರ್ಕಾರ ಕಾರಣವೇ ಹೊರತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾರಣವಲ್ಲ ಎಂದು ಶಾಸಕ ಬಸವರಾಜ ರೆಡ್ಡಿ ಹೇಳಿದ್ದಾರೆ ಕುಕನೂರು ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಕ್ತಿ ಯೋಜನೆಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರೆಡ್ಡಿ ಮಾತನಾಡುತ್ತಾ ರಾಜ್ಯದ ಎಲ್ಲೆಡೆ ವಿದ್ಯುತ್ ಬಿಲ್ನ ಗೊಂದಲ ಕೇಳಿಬರುತ್ತಿದ್ದು ಇದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ನೀಡುವ ಉದ್ದೇಶದಿಂದ ಹೆಚ್ಚಿಸಲಾಗಿರುವ ದರ ಎಂದು ಕಿಡಿಗೇಡಿಗಳು ಸುದ್ದಿ ಹರಡಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಜನತೆಯು ಕೂಡ ಇದನ್ನು ನಂಬುವ ಅವಶ್ಯಕತೆ ಇಲ್ಲ ಮನವರಿಕೆ ಇಲ್ಲದಿದ್ದರೆ ಸಂಬಂಧಪಟ್ಟ ಕಚೇರಿಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯೊಳಗೆ ಮಾಹಿತಿ ಪಡೆದುಕೊಂಡು ಮನವರಿಕೆ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ ಸುನಿಲ್ ಕುಮಾರ್ ಮಠಕ್ ಕಿಷ್ಕಿಂದಾ ಟಿವಿ ಕುಕನೂರು ಪ್ರಮುಖವಾಗಿ ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಹೇಳಿದ್ವಿ ಮತ್ತು ಅದರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಮೇ ತಿಂಗಳಲ್ಲಿ ನಡೆದಂತ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಬಹುಮತ ನಮ್ಮ ಪಕ್ಷಕ್ಕೆ ಬಂದಿದ್ದರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ರಚನೆ ಆಗಿದೆ ನಾವು ಕೊಟ್ಟ ಮಾತಿನಂತೆ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಕೊಟ್ಟಿದೆ ಸರ್ಕಾರಿ ಆದೇಶ ಮಾಡಿದೆ ಮೊದಲನೇದಾಗಿ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಇನ್ಕಮ್ ಎಲ್ಲ ಮಹಿಳೆಯರಿಗೆ ಉಚಿತವಾದಂತ ಬಸ್ ಪ್ರಯಾಣ ಅನ್ಲಿಮಿಟೆಡ್ ದಿವಸ ಪ್ರತಿ ದಿವಸ ಹೆಣ್ಮಕ್ಕಳು ಪ್ರಯಾಣ ಮಾಡಬಹುದು ಎಲ್ಲಿ ಬೇಕಾದರೂ ಮಾಡಬಹುದು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಇವತ್ತು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಜನಪರ ಆಡಳಿತ ಕೊಡುವಂತ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ ಸಿದ್ದರಾಮಯ್ಯನವರು ಮಧ್ಯಾಹ್ನ 12:30 ಗಂಟೆಗೆ ವಿಧಾನಸೌಧದ ಮುಂದೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಜಿಲ್ಲೆಯಲ್ಲಿ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಂಗಡಿಗೆವರು ಉದ್ಘಾಟನೆ ಮಾಡಿದ್ದಾರೆ ಈಗ ನಾನು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಯಲಬುರ್ಗಾ ಘಟಕದಿಂದ ಯಲಬುರ್ಗಾದಲ್ಲಿ ಈಗಾಗಲೇ ಯಲಬುರ್ಗಾ ಧರ್ಮಸ್ಥಳ ಪ್ರಾರಂಭಿಕ ಬಸ್ಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಈಗ ಕುಕನೂರಿನಿಂದ ಧರ್ಮಸ್ಥಳ ಬಸ್ಸಿನ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ಮಾಡಲಿದ್ದೇವೆ ನಮ್ಗೆ ಗೊತ್ತಿದ್ದಂತೆ ನಮ್ಮ ರಾಜ್ಯದಲ್ಲಿ ಒಟ್ಟು 3.5 ಕೋಟಿ ಜನ ಹೆಣ್ಮಕ್ಳಿದ್ದಾರೆ ಈ ಎಲ್ಲ 3.5 ಕೋಟಿ ಹೆಣ್ಮಕ್ಳಿಗೆ ಈಗಿನಿಂದ ರೈಟ್ ನೌ ಈಗಲಿಂದಲೇ ಎಲ್ಲ ಬಸ್ಗಳಲ್ಲಿ ಮತ್ತೆ ನಮ್ಮ ಬಸ್ ಅಟ್ಟಲ್ಲ ಎಲ್ಲ ಬಸ್ ಚಲುವಾಯ್ತು ಆಲ್ ಬಸ್ ಎಲ್ಲ ಬಸ್ಗಳಲ್ಲಿ ಉಚಿತವಾದಂತ ಮಹಿಳೆಯರಿಗೆ ಪ್ರಯಾಣ ಪ್ರಾರಂಭ ಆಯಿತು ನಿಮ್ಮ ಕಾರ್ಡ್ಗಳನ್ನು ತೋರಿಸ್ಬೇಕು ಸದ್ಯಕ್ಕೆ ಯಾವುದು ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ ಯಾವ ಅಥವಾ ಪಾಸ್ಪೋರ್ಟ್ ಅಥವಾ ಬ್ಯಾಂಕಿನ ಕಾರ್ಡ್ ಯಾವುದಿದ್ರೂ ಕೂಡ ಅಧಿಕೃತವಾಗಿ ಸದ್ಯಕ್ಕೆ ಪಾಸ್ ತೋರಿಸಿ ಬಸ್ನಲ್ಲಿ ಹೆಣ್ಮಕ್ಳು ಕುಕನೂರಿಂದ ಬೆಂಗಳೂರು ಕುಕನೂರಿಂದ ಬೆಳಗಾವಿ ಕುಕನೂರಿನಿಂದ ಬೀದರ್ ಧರ್ಮಸ್ಥಳ ಮಂಗಳೂರು ಯಾವ ಊರಿಗೆ ಹೋಗ್ರವ ನಮ್ಮ ಕರ್ನಾಟಕ ರಾಷ್ಟ್ರದ ಬಾರ್ಡರ್ ವರೆಗೂ ನೀವು ಪ್ರಯಾಣವನ್ನು ಈಗಲಿಂದ ಎಲ್ಲಿ ಬೇಕಾದ್ರೂ ಮಾಡಬಹುದು ಫ್ರೀ ಟೋಟಲ್ ಫ್ರೀ 2 ವರ್ಷಗಳ ಕಾಲ ಆಗುತ್ತೆ ಹೀಗೆ ಈ ಕರೆಂಟ್ ಇಂದ ಕೂಡ ಆಗಿಬಿಟ್ಟಿದೆ ಯಾವ್ದು ಅದು ಜುಲೈ 1ರಿಂದ ಸ್ಟಾರ್ಟ್ ಈಗ ನೆಕ್ಸ್ಟ್ ಜುಲೈ 1ರಿಂದ ಹೀಗಾಗಿ ಆಮೇಲೆ ವಿದ್ಯುತ್ ಬೆಲೆ ಏರಿದೆಯಲ್ಲ ಅದು ನಾವು ಮಾಡಿದ್ದಲ್ಲ ಹಿಂದಿನ ಸರ್ಕಾರ ಮಾಡಿಬಿಟ್ಟಿತ್ತು ಅದನ್ನ ಆಲ್ರೆಡಿ ಏನೋ KRC ತೀರ್ಮಾನ ಅದನ್ನ ಒಪ್ಪಿಗೆ ಕೊಟ್ಟಿದ್ದು ಹಿಂದಿನ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ರಿಂದ ಚುನಾವಣೆ ಆದ ತಕ್ಷಣ ಜಾರಿ ಕೊಟ್ಟರೆ ಹೊರತು ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಅಲ್ಲ ಕರೆಂಟ್ ಬಿಲ್ ಏರಿಸಿದ್ದು ಬೇಕಾದ್ರೆ ಯಾರು ಬೇಕಾದ್ರೂ ಹೋಗಿ ಹಕ್ಕು ಮಾಹಿತಿ ತಗೋಬಹುದು ನಮ್ಮ ಸರ್ಕಾರ ಏರಿಸಿದ್ದಲ್ಲ ಅದು ಹೀಗಾಗಿ ಇವತ್ತಿನ ದಿವಸ ಕೆಲವೊಂದು ಅನಿವಾರ್ಯವಾಗಿ ನಾವು ಇವತ್ತು 50 ರಿಂದ 60 ಸಾವಿರ ಕೋಟಿ ರೂಪಾಯಿನ ಪ್ರತಿ ಬಸ್ಸಿನ ಮೇಲೆ ಜನರ ಕಲ್ಯಾಣಕ್ಕಾಗಿ ನಾವು ಕೊಡಬೇಕಾಗ್ತದೆ ಅದರ ಸದುಪಯೋಗ ಆಗಬೇಕು ದುರುಪಯೋಗ ಆಗಬಾರದು ಅದಕ್ಕೆ ಮಹಿಳೆಯರು ಕೂಡ
ಎಷ್ಟು ಅವಶ್ಯಕತೆ ಇದೆ ಎಲ್ಲಿ ಹೋಗಬೇಕು ಸರಿಯಾಗಿ ಪ್ರಯಾಣವನ್ನು ಮಾಡಿ ಅನಾವಶ್ಯಕವಾಗಿ ಯಾವುದೇ ರೀತಿಯ ದುರುಪಯೋಗ ಇಲ್ಲ ನಮ್ಮ ಹೆಣ್ಮಕ್ಕಳು ನೋಡ್ಕೊಳ್ತಾರೆ ಅಂತ ಹೇಳಿ ನಾನು ಬಯಸ್ತೇನೆ।